ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರು ಒಬ್ಬರಿಗೆ ಸೂಚನೆಯನ್ನು ಮಾಡಿದ್ದಾರೆ, ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ. ಮತ್ತು ಈಗೇನು ನೀವು ಕೇಳಿದ್ರಿ, ರೇಬಲ್ ಆಗ್ತಾರೆ, ಸ್ವತಂತ್ರ ನಿಲ್ತಾರೆ ಅನ್ನುವಂಥ ಮಾತನ್ನು, ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2009 ರಿಂದ 2014 ರವರೆಗೆ ಈ ಲೋಕಸಭಾ ಸದಸ್ಯರ ಅವರ ಮನೆಯ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನಂಬಿಕೊಂಡು, ಕೆಲಸವನ್ನು ಅರ್ಥ ಮಾಡಿಕೊಂಡು, ಈ ಸಲ ಇವನು ಆಗ್ತಾನ ಅನ್ನೋಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಐತಿ ಎಲ್ಲ ಕಾರ್ಯಕರ್ತರಲ್ಲಿ. ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗ್ಯದ, ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನುವಂಥ ನೋವಾಗ್ಯದ. ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನುವಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ. ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ, ಅದಕ್ಕಿಂತ ದೊಡ್ಡ ಆಸ್ತಿ ನಮ್ದು ಯಾವುದಿಲ್ಲ. ಕಾರ್ಯಕರ್ತರು ಇವತ್ತು ಕಳೆದ 16 ವರ್ಷಗಳಿಂದ ನನ್ನ ಒಡನಾಟದಲ್ಲಿದ್ದಂಥವರು, ರಮೇಶ್ ಕದ್ದಿ ಈ ಸಲ ಬೇಕಾಗಿತ್ತು, ಹಿಂದೊಮ್ಮೆ ತಪ್ಪಿತು ರಾಜ್ಯಸಭಾ ಮಾಡ್ತಾರಂದ್ರೂ ಮಾಡಲಿಲ್ಲ, ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾರಂದ್ರೂ ಮಾಡಲಿಲ್ಲ, ಬಟ್ ಈ ಸಲ ಕೊಡಬೇಕಾಗಿತ್ತು, ನಾವೆಲ್ಲ ಅತಂತ್ರ ಇದ್ದೀವಿ ಅನ್ನುವಂಥ ಭಾವನೆ ಬರೋದ್ರ ಮುಖಾಂತರ ನೋವಾಗಿದೆ. ಆ ನಿಟ್ಟಿನಲ್ಲಿ ಅವರು 4-6 ಮಾತುಗಳನ್ನು ಮಾತಾಡಿರಬೇಕು. ಯಾವುದಕ್ಕೂ ಅಂಥ ಒಂದು ವಿಚಾರವನ್ನು ನಾನು ಮಾಡಿಲ್ಲ. ಯಾವುದಕ್ಕೂ ಹುಣ್ಣಿಮೆ ಆದ ನಂತರ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಅವ್ರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನನ್ನ ವಿಚಾರಗಳನ್ನ ಅವ್ರು ತಿಳಿಸೋದ್ರ ಮುಖಾಂತರ ನಮ್ಮ ಪಕ್ಷ ಗೆಲ್ಲಬೇಕು. ದೇಶಕ್ಕಾಗಿ ಮೋದಿ ಭಾಳ ಮುಖ್ಯ. ದೇಶಕ್ಕಾಗಿ ಇವತ್ತು ಸಂವಿಧಾನ ಭಾಳ ಮುಖ್ಯ. ದೇಶಕ್ಕಾಗಿ ನಮ್ಮ ಪಕ್ಷ ಮುಖ್ಯ. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಈ ಒಂದು ಆಗಿರ್ತಕ್ಕಂಥ ನೋವನ್ನು ಸುಧಾರಿಸ್ಲಿಕ್ಕೆ ನಾನೂ ಸಹಿತ ಅವರೊಳಗೆ ಒಬ್ಬನಾಗಿ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಕಾಂಗ್ರೆಸ್ನಿಂದ ಆಹ್ವಾನ ಇದೆ ಸರ್? ನನಗೆ ವಿಶೇಷವಾಗಿ ಒಬ್ಬ ಸ್ನೇಹಿತರಾಗಿ ಕೆಲವಷ್ಟು ಜನ ನನ್ನ ಜೊತೆಗೆ ಮಾತನಾಡಿದ್ದಾರೆ, ಆದರೆ ಪಕ್ಷಕ್ಕೆ ಆಹ್ವಾನವನ್ನು ನನಗೆಲ್ಲಿಯೂ ಕೊಟ್ಟಿಲ್ಲ. ಆದರೆ ಒಂದು ನಾನು ಟಿವಿಯಲ್ಲಿ ನಾನು ನೋಡಿದ್ದು, ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ ರಾಜೀವ ಕಾಗೆ ಅವರು, ನೀ ಕಾಂಗ್ರೆಸ್ ಬಾರಪ್ಪ, ಹೈಕಮಾಂಡ್ಗೆ ಹೋಗಿ ಭೇಟಿಯಾಗು, ಟಿಕೆಟ್ ತಗೋ, ನಿನ್ನ ಗೆಲ್ಲಿಸ ತರುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಟಿವಿ ಮುಖಾಂತರ ಕೇಳಿದ್ದೀನಿ. ಆದರೆ ವೈಯಕ್ತಿಕವಾಗಿ ಯಾರೂ ನನ್ನನ್ನು ಸಂಪರ್ಕ ಮಾಡಿ ಆಹ್ವಾನ ಮಾಡಿ ಬಾ ಹೋಗು ಅನ್ನೋಂಥ ಮಾತುಗಳು ಆಗಿಲ್ಲ. ಆ ನಿಟ್ಟಿನಲ್ಲಿ ಯಾರಿಗೆ ಅದ್ರ ಬಗ್ಗೆ ಅನುಮಾನ